ಬಿಜೆಪಿ ಸರ್ಕಾರದಲ್ಲಿ ನಡೆದ ಹಗರಣಗಳನ್ನು ರೀಓಪನ್ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಎಸ್, ಬಿಜೆಪಿ ಸರ್ಕಾರದಲ್ಲಿ ನಡೆದ ಹಗರಣಗಳು ರೀಓಪನ್ ಆಗಲಿವೆ. ಆ ಮೂರು ಹಗರಣಗಳೇ ಕಾಂಗ್ರೆಸ್ಗೆ ಮಹಾ ಅಸ್ತ್ರನ ಆಗಿದ್ರೆ ಯಾವೆಲ್ಲ ಅಧಿಕಾರಿಗಳು ರಾಜಕಾರಣಿಗಳಿಗೆ ಕಂಟಕ ಎದುರಾಗುತ್ತೆ. ಬಿಟ್ಕಾಯಿನ್ ಟೆಂಡರ್ ಹಗರಣ, ಪಿಎಸ್ಐ ಸ್ಕ್ಯಾಮ್, ಈ ಮೂರು ಹಗರಣಗಳೇ ಈಗ ಕಾಂಗ್ರೆಸ್ಗೆ ಮಹಾ ಅಸ್ತ್ರವಾಗಿ ಸಿಕ್ಕಿದೆ. ರೀಓಪನ್ ಮಾಡಿ ತನಿಖೆಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಎಸ್, ಮೊನ್ನೆ ಅಷ್ಟೇ ಹೇಳಿದ್ರು ರಾಜ್ಯ ಸರ್ಕಾರ ಇದೀಗ ಬಿಜೆಪಿ ಸರ್ಕಾರದಲ್ಲಾದಂತಹ ಹಗರಣಗಳೆಲ್ಲವನ್ನ ಕೂಡ ನಾವು ಬಯಲಿಗೆ ಹೇಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು. ಸೊ ಹೀಗಾಗಿ ಮತ್ತೆ ರೀಓಪನ್ ಆಗುತ್ತೆ ಬಿಜೆಪಿ ಸರ್ಕಾರದಲ್ಲಿ ನಡೆದಂತಹ ಹಗರಣಗಳು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖ ಆ ಮೂರು ಹಗರಣಗಳು, ನಂಬರ್ 1 ಬಿಟ್ಕಾಯಿನ್ ಟೆಂಡರ್ ಹಗರಣ, ಹಾಗೆ ಪಿಎಸ್ಐ ಸ್ಕ್ಯಾಮ್, ಈ ಮೂರು ಹಗರಣಗಳು ಮತ್ತೆ ರೀಓಪನ್ ಆಗಲಿವೆ. ಸೊ ಹೀಗಾಗಿ ಯಾವೆಲ್ಲ ಅಧಿಕಾರಿಗಳು ರಾಜಕಾರಣಿಗಳಿಗೆ ಕಂಟಕ ಎದುರಾಗುತ್ತೆ ಅನ್ನೋ ಭಯ ಶುರುವಾಗಿದೆ ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ. ಇನ್ನು ಬಿಟ್ಕಾಯಿನ್ ನೋಡ್ತಾ ಹೋದ್ರೆ ಬಿಟ್ಕಾಯಿನ್ ಹಗರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಎಲ್ರಿಗೂ ಕೂಡ ಗೊತ್ತು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಟ್ಕಾಯಿನ್ ಸ್ಕ್ಯಾಮ್ ಸದ್ದು ಮಾಡಿತ್ತು. ಈ ಹಗರಣದಲ್ಲಿ ಮೂರು ಐಪಿಎಸ್, 9 ಇನ್ಸ್ಪೆಕ್ಟರ್ ಹಾಗೆ DYSPಗಳು ಕೂಡ ಶಾಮೀಲಾಗಿದ್ರು. ಇನ್ನು ಬಿಟ್ಕಾಯಿನ್ ಸ್ಕ್ಯಾಮ್ನಲ್ಲಿ 1,000 ಕೋಟಿ ದಂಧೆ ಕೂಡ ಆಗಿದೆ. ಇನ್ನು ಹಗರಣದಲ್ಲಿ ದೊಡ್ಡವರು ಕೋಟಿ ಕೋಟಿ ತಿಂದು ತೆಗೆದ್ರು. ಬಿಟ್ಕಾಯಿನ್ ದಂಧೆಯಲ್ಲಿ ಕಿಂಗ್ ಪಿನ್ ಶ್ರೀಕಿ ಕೂಡ ಸಿಕ್ಕಿ ಬಿದ್ದಿದ್ದ. ಇನ್ನು ಆ ದೊಡ್ಡವರಿಗೆಲ್ಲ ಈಗ ಕಂಟಕವಾಗಿದ್ದು ಗಂಡಾಂತರ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಈಗ IGP ನೇತೃತ್ವದಲ್ಲಿ SIT ರಚನೆ ಕೂಡ ಆಗಿದ್ದು ಬಿಟ್ಕಾಯಿನ್ ಕುರಿತು ವಿಶೇಷ ತನಿಖಾ ತಂಡದೊಂದಿಗೆ ಮರು ತನಿಖೆ ನಡೆಸಲಾಗುತ್ತೆ. SIT ನಿಂದಲೇ ಹಲವರ ಮೇಲೆ ರೇಡ್ ಆಗೋದು ಕೂಡ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಟೆಂಡರ್ ಹಗರಣ, ಬಿಜೆಪಿ ಸರ್ಕಾರವನ್ನೇ ಟೆಂಡರ್ ಹಗರಣ ಶೇಕ್ ಮಾಡಿದ್ದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅಕ್ರಮವನ್ನು ಬಿಚ್ಚಿಟ್ಟಿದ್ರು, ಎಲ್ರಿಗೂ ಕೂಡ ಗೊತ್ತು. ಇನ್ನು ಬಿಜೆಪಿ ಸರ್ಕಾರಕ್ಕೆ 40% ಸ್ಕ್ಯಾಮ್ ಕಳಂಕ ತಂದಿಟ್ಟಿದ್ದೆ ಈ ಟೆಂಡರ್ ಹಗರಣಗಳು. BBMP, BWSSB, PWD, RDPR, ನೀರಾವರಿಯಲ್ಲಿ ಸ್ಕ್ಯಾಮ್ ನಡೆದಿದೆ. ಒಟ್ಟು 5 ಇಲಾಖೆಗಳಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಲಂಚ ಪಡೆದಿದ್ದು ಕಳಪೆ ಕಾಮಗಾರಿ ಮಾಡುವ ಮೂಲಕ ಕೋಟಿ ಕೋಟಿ ಲೂಟಿಯನ್ನು ಹೊಡೆದಿದ್ರು. ಇನ್ನು ಟೆಂಡರ್ ಹಗರಣದಲ್ಲಿ 50,000 ಕೋಟಿ ಅಕ್ರಮ ಆಗಿದೆ. ಇದೀಗ ದಕ್ಷ ಅಧಿಕಾರಿಯಿಂದ ಟೆಂಡರ್ ಸ್ಕ್ಯಾಮ್ ತನಿಖೆ ನಡೆಸಲಾಗ್ತಾ ಇದೆ. ಟೆಂಡರ್ ಹಗರಣ ರೀಓಪನ್ ಆದರೆ ರಾಜಕಾರಣಿಗಳಿಗೆ ನಡುಕ ಶುರುವಾಗುವುದು ಗ್ಯಾರಂಟಿ. ಇನ್ನು PSI ಸ್ಕ್ಯಾಮ್ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರನ್ನು ತಂದುಕೊಡ್ತು. PSI ನೇಮಕಾತಿಯಲ್ಲಿ 100,000 ಕೋಟಿ ಲಂಚ ನಡೆದಿತ್ತು. ಇನ್ನು PSI ಹಗರಣದಲ್ಲಿ ಕಿಂಗ್ ಪಿನ್ ADGP ಬಂಧನ ಕೂಡ ಆಗಿದೆ. ADGP ಜೊತೆಗೆ ಕೆಲವರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಿಂದ PSI ಸ್ಕ್ಯಾಮ್ ಮರು ತನಿಖೆಗೆ ಸ್ಕೆಚ್ ಕೂಡ ರೆಡಿ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿರುವಂಥದ್ದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.